ಸುರುಳೆಯಿಂದ ವಿದ್ಯುತ್ ಉತ್ಪಾದನೆಗಾಗಿ 35 ಗೇಜ್ ಇನ್ಸುಲೇಷನ್ ತಾಮ್ರದ ತಂತಿ, ನಲ್ಲಿ ಕೆಲಸ ಮಾಡುವವರು ಉಪಯೋಗಿಸುವ ಟೇಪಿನ ಸುರುಳಿ, ಶಕ್ತಿಯುತ ಚುಂಬಕಗಳು, ಬಿದಿರಿನ ಕಡ್ಡಿ, ಪೇಪರ್ ಕ್ಲಿಪ್ಪು, ರಬ್ಬರ್ ತುಂಡು ಮುಂತಾದವುಗಳು ಬೇಕಾಗುವು. ಇದು ಬೆಸುಗೆಗಾರನ ಟೇಪು. ಟೇಪು ಮುಗಿದ ಮೇಲೆ ಕಂದು ಬಣ್ಣದ ಸುರುಳಿಯನ್ನು ತಂತಿಯ 800 ಸುತ್ತುಗಳನ್ನು ಅದರ ಮೇಲೆ ಹಾಕಿ. 800 ಸುತ್ತುಗಳನ್ನು ಅದರ ಮೇಲೆ ಹಾಕಿ. ಈಗ ಇದು ತಯಾರಾಯಿತು. ಈಗ ಎರಡೂ ತುದಿಗಳ ಮೇಲಿನ ಇನ್ಸುಲೇಷನ್ನು ಪೂರ್ಣವಾಗಿ ತೆಗೆದು ಬಿಡಿ. ಈಗ ಇದು ತಾಮ್ರದಂತೆ ಹೊಳೆಯುವುದು. ಈ ತಂತಿಗಳಿಗೆ LED ವೈರ್ಗಳನ್ನು ಜೋಡಿಸಿ ಇಡಿ. ರಬ್ಬರ್ನ ತುಂಡಿನಲ್ಲಿ ಕಡ್ಡಿಯನ್ನು ಒಳಗೆ ನೂಕಿ ಅದು ಮಧ್ಯದವರೆಗೆ ಬರಲಿ. ಈಗ ಇದರ ಎರಡೂ ಬದಿಗೆ ಶಕ್ತಿಯುತವಾದ ಚುಂಬಕಗಳನ್ನು ಅಂಟಿಸಿ. ಅವು ಕೆಳಗೆ ಬೀಳಬಾರದು ಹಾಗೂ ಸರಿಯಾಗಿ ಅವು ತಿರುಗಬೇಕು. ಇದರಲ್ಲಿ ಎರಡು ಸ್ಟ್ರಾದ ತುಂಡುಗಳನ್ನು ಸಿಕ್ಕಿಸಿ. ಈಗ ಸುರುಳೆಯ ಇನ್ನೊಂದು ಬಿಳಿ ಸುರುಳಿಯನ್ನು ತೆಗೆದುಕೊಂಡು ಅದರ ಮೇಲೆ ಎರಡು ಪೇಪರ್ ಕ್ಲಿಪ್ಗಳನ್ನು ಅಂಟಿಸಬೇಕು. ಅವು ಒಂದರೆದುರಿಗೆ ಒಂದು ಈ ರೀತಿಯಾಗಿ ಬರಲಿ. ಈ ಪೇಪರ್ ಕ್ಲಿಪ್ಪಿನ ಕಣ್ಣಿನ ಒಳಗೆ ಈ ಮೊದಲು ಮಾಡಿದ ರಬ್ಬರ್ ತುಂಡನ್ನು ಹಾಗೂ ಚುಂಬಕಗಳನ್ನು ಇಡಿ. ಅವು ಸರಿಯಾಗಿ ತಿರುಗಲಿ. ಅದರಲ್ಲಿ ಅವು ಸರಿಯಾಗಿ ತಿರುಗಬೇಕು. ಈಗ ಈ ಬಿಳಿ ಸುರುಳೆಯನ್ನು ಕಂದಿ ಬಣ್ಣದ ಸುರುಳಿಯ ಮೇಲೆ ಇಡಿ. ಇದು ಈ ರೀತಿಯಾಗಿ ಕಾಣುವುದು. ನಮ್ಮ ಜನರೇಟರು ಈಗ ತಯಾರಾದಂತೆಯೇ. ಈಗ ಇದನ್ನು ನಾವು ಸುತ್ತುತ್ತಾ ಹೋದರೆ LED ಬೆಳಗುವುದನ್ನು ನೀವು ಕಾಣಬಹುದು. ಎಷ್ಟು ಜೋರಾಗಿ ತಿರುಗಿಸುತ್ತಿರೋ ಅಷ್ಟು ಅದು ಪ್ರಕಾಶವನ್ನು ಹೆಚ್ಚು ಕೊಡುವುದು. ಮಕ್ಕಳಿಗೆ ಇದು ಬಹಳ ಹಿಡಿಸುವುದು.